ಪಾಲಿಗೆ ಯಾವತ್ತಿದ್ದರೂ ಸತ್ಯ ಮರೀಚಿಕೆ ಎಂಬ ಮಾತು ನೂರಕ್ಕೆ ನೂರಷ್ಟು ಸತ್ಯ. ಯಾಕೆಂದರೆ ಇವತ್ತಿನ ರಾಜಕೀಯ ಪ್ರಭಾವ, ಅಧಿಕಾರಿಗಳ ಭ್ರಷ್ಟಾಚಾರ ಇವೆಲ್ಲ ಜನಸಾಮಾನ್ಯರನ್ನು ಯಾವ ರೀತಿ ಕಿತ್ತು ತಿನ್ನುತ್ತಿದೆ ಎಂಬುದಕ್ಕೆ ಹಲವು ನಿದರ್ಶನಗಳನ್ನು ನಾವು ನೀಡಬಹುದು. ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಒಮ್ಮೆ ನೀವು ಭೇಟಿ ಇತ್ತು ನೋಡಿ, ಅಲ್ಲಿ ಭ್ರಷ್ಟತೆ ಎಂಬುದು ಯಾವ ರೀತಿ ತಾಂಡವಾಡುತ್ತಿದೆ ಎಂಬುದು ನಿಮ್ಮ ಗಮನಕ್ಕೆ ಬಾರದೇ ಇರಲಿಕ್ಕಿಲ್ಲ. ಯಾಕೆಂದರೆ ಇವತ್ತು ಅನ್ಯಾಯ ಅಕ್ರಮಗಳಿಗೆ ಸರ್ಕಾರಿ ಕಚೇರಿಗಳಲ್ಲಿ ಪ್ರೋತ್ಸಾಹ ಸಿಗುವುದು ಕಂಡುಬರುತ್ತದೆ. ಸರ್ಕಾರಿ ಕಚೇರಿಗಳಲ್ಲಿ ಶ್ರೀಮಂತರಿಗೆ ಮಣೆ ಹಾಕುವ ಅಧಿಕಾರಿಗಳೇ ಕಂಡುಬರುತ್ತಾರೆ ವಿನಃ ಬಡವರನ್ನ ಮಾತನಾಡಿಸುವರೇ ಕಂಡುಬರುವುದಿಲ್ಲ. ಹಾಗೆಯೇ ಅಲ್ಲೊಬ್ಬ ಇಲ್ಲೊಬ್ಬ ದಕ್ಷ ಅಧಿಕಾರಿಗಳನ್ನು ನಾವು ನೋಡುತ್ತೇವೆ. ಅಣ್ಣಾಮಲೈ, ಡಿಕೆ ರವಿಯಂತಹ ನಿಷ್ಠಾವಂತ ಅಧಿಕಾರಿಗಳು ಈ ರಾಜ್ಯ ಕಂಡಿದೆ. ಗರಿ ಗರಿ ನೋಟುಗಳು ನಿಮ್ಮ ಕೈಯಲ್ಲಿ ಇವೆ ಎಂದರೆ ಅಲ್ಲಿಯ ಟೇಬಲ್ ಗೋಡೆಗಳು ಕೂಡ ಮಾತನಾಡುತ್ತವೆ. ಇಂತಹ ವ್ಯವಸ್ಥೆಯಲ್ಲಿ ನಾವು ಇವತ್ತು ಬದುಕುತ್ತಿದ್ದೇವೆ. ಇವತ್ತಿನ ಅಧಿಕಾರಿಗಳು ಕೋಟಿ ಕೋಟಿ ಸಂಪಾದನೆ ಮಾಡಿ ಐಷಾರಾಮ ಜೀವನ ನಡೆಸ್ತಾ ಇದ್ದಾರೆ. ಅವರಿಗೆ ಸಂಬಳವಿದ್ದು ಕೂಡ ಈ ಲಂಚದ ಆಸೆಗಾಗಿ ಅವರು ಎಂಥ ಹೀನ ಕೃತ್ಯಕ್ಕೂ ಇಳಿಯುತ್ತಾರೆ ಎಂಬುದನ್ನ ಅಲ್ಲಗಳೆಯುವಂತಿಲ್ಲ. ಕೋಟಿ ಕೋಟಿ ತೂಗುವ ಐಷಾರಾಮಿ ಜೀವನ ನಡೆಸುವ ಅಧಿಕಾರಿಗಳು ನಮಗೆ ಬೇಕಾದಷ್ಟು ಸಿಗುತ್ತಾರೆ. ಈಗಾಗಲೇ ಹಲವು ಅಧಿಕಾರಿಗಳನ್ನ ಲೋಕಾಯುಕ್ತರು ಬಲೆಗೆ ಕೆಡವಿಕೊಂಡಿದ್ದನ್ನ ನಾವು ಕಂಡಿದ್ದೇವೆ. ಈ ಭ್ರಷ್ಟಾಚಾರಕ್ಕೆ ನಮ್ಮ ಬೈಂದೂರು ಕೂಡ ಹೊರತಾಗಿಲ್ಲ. ಬೈಂದೂರು ತಾಲೂಕಿನಲ್ಲಿ ಈ ಹಿಂದೆ ಅಕ್ರಮ ಸಕ್ರಮದಿಂದ ಅದೆಷ್ಟೋ ಭೂಮಿಗಳು ಶ್ರೀಮಂತರ ಪ್ರಭಾವಿಗಳ ರಾಜಕಾರಣಿಗಳ ಪಾಲಾಗಿ ಹೋಗಿವೆ. ಶ್ರೀಮಂತರೆಲ್ಲ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿ 5, 10, 25 ಎಕರೆಗಳವರೆಗೆ ಜಾಗವನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಬಡವರು ಹಾಕಿದ ಅರ್ಜಿ ಇನ್ನುವರೆಗೂ ವಿಲೇವಾರಿ ಆಗಿಲ್ಲ. ಅವರ ಅಕ್ರಮ ಸಕ್ರಮ ಅರ್ಜಿಗಳು ಇನ್ನೂ ವಿಲೇವಾರಿಯಾಗದೆ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಹಾಗೆ ಉಳಿದು ಬಿಟ್ಟಿದೆ. ಅಕ್ರಮ ಸಕ್ರಮ ಇವತ್ತು ಬೈಂದೂರು ಪಟ್ಟಣ ಪಂಚಾಯತ್ ಆಗಿದ್ದರಿಂದ ಯಾವುದೇ ಅರ್ಜಿಗಳು ವಿಲೇವಾರಿಯಾಗುತ್ತಾ ಇಲ್ಲ. ಹಾಗಾಗಿ ಶ್ರೀಮಂತರು ಮಾಡುವಷ್ಟು ಮಾಡಿಯಾಗಿದೆ, ಅವರು ಕೂಡಿಡುವಷ್ಟು ಕೂಡಿಟ್ಟಾಗಿದೆ. ರಾಜಕೀಯ ಪ್ರಭಾವವನ್ನು ಬಳಸಿಯೋ ಭ್ರಷ್ಟಾಚಾರದಿಂದಲೋ ಎಕರೆಗಟ್ಟಲೆ ಜಾಗವನ್ನು ಅವರು ಕಬಳಿಸಿದ್ದಾರೆ. ಇವತ್ತು ಬಡವನಿಗೆ ಜೀವಿಸಲಿಕ್ಕಾಗಿ 10 ಸೆಂಟ್ಸ್ ಜಾಗ ಕೂಡ ಈ ಪ್ರದೇಶದಲ್ಲಿ ಸಿಗ್ತಾ ಇಲ್ಲ. ಸರ್ಕಾರಿ ಭೂಮಿ ಯಥೇಚ್ಛವಾಗಿ ನಮ್ಮ ಬೈಂದೂರಿನಲ್ಲಿ ಒಂದು ಕಾಲದಲ್ಲಿ ಇದ್ದಿತ್ತು. ಆದರೆ ಈಗ ಸರ್ಕಾರಿ ಭೂಮಿಯೇ ಇಲ್ಲ. ಸರ್ಕಾರಿ ಕಟ್ಟಡಗಳನ್ನು ಕಟ್ಟುವ ಅಂತ ಹೇಳಿದರೆ 1 ಎಕರೆ ಜಾಗ ಇಲ್ಲಿ ಕಾಣಸಿಗ್ತಾ ಇಲ್ಲ. ಬೈಂದೂರು ತಾಲೂಕಿನ ಕಾಲ್ತೋಳು ಗುಂಡೂರು ಎಂಬಲ್ಲಿ 19 ಎಕರೆ ಭೂಮಿಯನ್ನ ಒಬ್ಬ ಅಧಿಕಾರಿ ಕಬಳಿಸಿದ್ದಾನೆ. ಆದರೆ ಇಲ್ಲಿಯವರೆಗೆ 10 ಹಲವು ದೂರುಗಳು ಹೋದರೂ ಕೂಡ ಯಾವುದೇ ಕ್ರಮ ಜರುಗದೇ ಇರುವುದು ಎಲ್ಲ ಅನುಮಾನಗಳಿಗೆ ಕಾರಣವಾಗಿದೆ. ಕಂದಾಯ ಇಲಾಖೆಯ ಪ್ರಮುಖ ತಾಲೂಕಿನ ಅಧಿಕಾರಿಯೊಬ್ಬರು ಇದರಲ್ಲಿ ಶಾಮೀಲಾಗಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ, ಲೋಕಾಯುಕ್ತ, ಕರ್ನಾಟಕ ರಾಜ್ಯದ ಎಲ್ಲ ಕಂದಾಯ ಇಲಾಖಾಧಿಕಾರಿಗಳಿಗೆ ಅರ್ಜಿಯನ್ನು ನೀಡಿಯೂ ಕೂಡ ಯಾವುದೇ ತನಿಖೆ ಇಲ್ಲಿಯವರೆಗೆ ಆಗಿಲ್ಲ. ಬರೋಬ್ಬರಿ 19 ಎಕರೆ ಭೂಮಿಯನ್ನ ಕಬಳಿಸಿ ಕುಳಿತುಕೊಂಡಿರುವ ಸರ್ಕಾರಿ ಅಧಿಕಾರಿಯ ವಿರುದ್ಧ ಯಾವುದೇ ರೀತಿಯ ಕ್ರಮ ಇನ್ನೂ ಕೂಡ ಜರುಗಿಲ್ಲ. ಜಯಕರ ಎಂಬುವವರು ಇದೀಗ ಹಲವು ವರ್ಷಗಳಿಂದ ಜಿಲ್ಲಾಧಿಕಾರಿಯ ಕಚೇರಿಗಳಿಗೆ ಅಲೆದಾಡ್ತಾ ಇದ್ದಾರೆ, ತಾಲೂಕು ಕಚೇರಿಗೆ ಅಲೆದಾಡ್ತಿದ್ದಾರೆ, ತಹಸೀಲ್ದಾರರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ. ಈಗಾಗಲೇ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಈ ವ್ಯಕ್ತಿಯೊಂದಿಗೆ ಶಾಮೀಲಾಗಿ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಈ ಪ್ರಕರಣದಲ್ಲಿ ಸ್ಥಳೀಯ ಅಧಿಕಾರಿ ಆ ವ್ಯಕ್ತಿಯೊಂದಿಗೆ ಶಾಮೀಲಾಗಿರುವುದು ಕಂಡುಬರುತ್ತಿದೆ. ಈ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಯವರಿಗೆ ದೂರನ್ನು ನೀಡಲಾಗಿದೆ. ಲೋಕಾಯುಕ್ತರಿಗೂ ಕೂಡ ಈ ಬಗ್ಗೆ ಜಯಕರ ಎಂಬುವರು ದೂರು ನೀಡಿದ್ದಾರೆ. ಅದೆಷ್ಟೋ ಬಡ ಕುಟುಂಬಗಳು ಇವತ್ತು 5 ಸೆಂಟ್ಸು 10 ಸೆಂಟ್ಸು ಜಾಗವಿಲ್ಲದೆ ಪರದಾಡ್ತಾ ಇದ್ದಾರೆ. ಅಂತಹ ಕಾಲಘಟ್ಟದಲ್ಲಿ 19 ಎಕರೆ ಭೂಮಿಯನ್ನ ಕಬಳಿಸಿದರೂ ಕೂಡ ಯಾವುದೇ ಕಂದಾಯ ಇಲಾಖೆಯಾಗಲಿ, ಅಧಿಕಾರಿಗಳೇ ಆಗಲಿ, ಸರ್ಕಾರವಾಗಲಿ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದರೆ ಆ ವ್ಯಕ್ತಿ ಎಷ್ಟು ಪ್ರಭಾವಶಾಲಿ ಎಂಬುದು ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರಭಾವಗಳಿಗೆ, ಹಣ ಬಿದ್ದವರಿಗೆ ಈ ಸರ್ಕಾರದ ಪ್ರತಿನಿಧಿಗಳು, ಸರ್ಕಾರದ ಅಧಿಕಾರಿಗಳು ಬೆಂಬಲವನ್ನ ನೀಡುತ್ತಾರೆ ಎಂಬುದಕ್ಕೆ ಈ ಪ್ರಕರಣವೇ ಸ್ಪಷ್ಟ ನಿದರ್ಶನ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಬ್ಬ ಬಡವ ಶ್ರೀಸಾಮಾನ್ಯ ಇವತ್ತು ಸರ್ಕಾರಿ ಜಾಗದಲ್ಲಿ ಒಂದು ಗುಡಿಸಲನ್ನ ಕಟ್ಟಿಕೊಂಡರೆ ಅಧಿಕಾರಿಗಳ ದಂಡೆ ಬಂದು ಆ ಮನೆಯನ್ನ ಧ್ವಂಸ ಮಾಡಿ ಜಾಗವನ್ನು ವಶಪಡಿಸಿಕೊಳ್ತದೆ. ಅಂತಹದರಲ್ಲಿ 19 ಎಕರೆ ಭೂಮಿ ಒಬ್ಬ ಅಧಿಕಾರಿ ಇವತ್ತು ಆಕ್ರಮಣ ಮಾಡಿಕೊಂಡಿದ್ದಾನೆ, ಕಬಳಿಸಿಕೊಂಡಿದ್ದಾನೆ ಅಂತಾದ್ರೆ
ಕಂದಾಯ ಇಲಾಖೆಯ ಅಧಿಕಾರಿಗಳು ನಿಜಕ್ಕೂ ಏನು ಮಾಡುತ್ತಿದ್ದಾರೆ ಎಂಬುದೇ ಇವತ್ತಿನ ಪ್ರಶ್ನೆ. ಹಾಗಾದರೆ ಪ್ರಭಾವಿಗಳು, ಶ್ರೀಮಂತರು, ಶ್ರೀಮಂತ ರಾಜಕಾರಣಿಗಳು, ಬಲಾಢ್ಯರು ಎಷ್ಟು ಎಕರೆ ಬೇಕಾದರೆ ಕಬಳಿಸಬಹುದು, ಅದಕ್ಕೆ ನಮಗೆ ಅವಕಾಶ ಆಗಿದೆ ಎಂದಂತಾಯಿತು. ಶ್ರೀಮಂತರು ಏನು ಮಾಡಿದರೂ ನಡೆಯುತ್ತದೆ, ಬಲಾಢ್ಯರು, ಪ್ರಭಾವಿಗಳು ಎಷ್ಟು ಬೇಕಾದರೂ ಜಾಗವನ್ನು ಕಬಳಿಸಬಹುದು ಅನ್ನುವಂಥದ್ದು ಇವತ್ತು ಸಾಬೀತಾಗಿದೆ. 19 ಎಕರೆ ಭೂಮಿಯ ತೆರವು ಕಾರ್ಯಾಚರಣೆ ನಿಜವಾಗಿ ಕಂದಾಯ ಅಧಿಕಾರಿಗಳೇ ನೀವು ಮಾಡುತ್ತೀರಾ? ಇದಕ್ಕೆ ಉತ್ತರ ಕೊಡಿ. 19 ಎಕರೆ ಸರ್ಕಾರಿ ಭೂಮಿಯನ್ನ ಕಬಳಿಸಿ ಕುಳಿತುಕೊಂಡಿರುವ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ತನಿಖೆ ಮಾಡಲಿಕ್ಕೆ ನಿಮಗೆ ಎಷ್ಟು ದಿನಗಳು ಬೇಕು? 1 ಎಕರೆ, 2 ಎಕರೆ, 3 ಎಕರೆ ಇವೆಲ್ಲ ಕುಂಕಿಯಾಗಿರಬಹುದು. ಆದರೆ 19 ಎಕರೆ ನಿಮ್ಮ ಕಂದಾಯ ಇಲಾಖೆ ಕುಂಕಿಯಾಗಿ ನೀಡುತ್ತಿವೆ ಎಂಬುದಕ್ಕೆ ಉತ್ತರ ಕೊಡಿ. ಜನರ ಪ್ರಶ್ನೆಯೇ ಇದು, ಅದು ಕುಂಕಿ ಸ್ಥಳ ಎನ್ನುವ ರೀತಿಯಲ್ಲಿ ಅಧಿಕಾರಿಗಳು ಮಾತನಾಡುತ್ತಿದ್ದಾರೆ. ಆದರೆ 1, 2, 3, 4 ಎಕರೆ ಆದರೂ ಪರವಾಗಿಲ್ಲ, 19 ಎಕರೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಅಧಿಕಾರಿಗಳೇ. ತಕ್ಷಣ ಕಾರ್ಯಪ್ರವೃತ್ತರಾಗಿ ಜನರ ಪ್ರಶ್ನೆಗಳಿಗೆ ನೀವು ಉತ್ತರ ನೀಡಬೇಕಾದೀತು.